ಯಾಕಳು ಅಂತ ಅವರು ಕೊಟ್ಟಿರುವಂತ ಜ್ಞಾನ ನಾನು ಇಂಥ ಸಮಯದಲ್ಲಿ ಬಳಸ್ಕೊಳ್ಳಿಲ್ಲ ಅಂದ್ರೆ ನಾನು ಹುಟ್ಟಿದ್ದು ವೇಸ್ಟ್. ಆಮೇಲೆ ನಾವು ಟ್ರೈನ್ದ ಟ್ರೈನಿಂಗ್ ಜಾಯ್ನ್ ಆಗಲಿಲ್ಲ, ಇನ್ನೂ ಅಷ್ಟು ಜ್ಞಾನ ಬೆಳೆಸ್ಕೊಳ್ಳಿಲ್ಲ ಆದ್ರೆ ನಮ್ಗೆ ಅದರ ಅವಶ್ಯಕತೆ ಇಲ್ಲ ಅಂತ ಅವ್ರ ಅರ್ಥ. ಜನರಿಗೆ ಅವಶ್ಯಕತೆ ಇಲ್ಲ, ನಾವು ಮುಂದೆ ಬೆಳೆಯೋದು ಬೇಡ, ನಾನು ಹಿಂದೆ ಇರೋನು ಅಂತ ಅನ್ನೋ ಅರ್ಥ ಆಗ್ಬಿಡ್ತದೆ. ನನಗಂತೂ ಅವಶ್ಯಕತೆ ಇದೆ, ನಾನು ಹೇಳ್ತಾ ಇದ್ದೀನಿ. ನಾನು ನನ್ನ ಜೊತೆಗೆ ನನ್ನ ಫ್ರೆಂಡ್ಸ್ನು ತೊಗೊಂಡು ನಾನು ಟ್ರೈನ್ದ ಟ್ರೈನಿಂಗ್ ಜಾಯ್ನ್ ಆಗ್ತಾ ಇದ್ದೀನಿ. ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಜಾಯ್ನ್ ಆಗ್ರಿ. ಟ್ರೈನ್ದ ಟ್ರೈನರ್ ಈ ಬ್ಯಾಚನ್ನು ಹೆಂಗೆ ಸಕ್ಸಸ್ ಮಾಡಿಕೊಟ್ಟಿರಲ್ಲ ಎಲ್ಲರೂ, ಟ್ರೈನ್ದ ಟ್ರೈನರ್ ಬ್ಯಾಚನ್ನು ಮಸ್ತಾಗಿ ಸಕ್ಸಸ್ ಮಾಡೋಣ ಎಲ್ಲರೂ ಕೂಡ, ಮಸ್ತಾಗಿ ಸೇಮ್ ಬ್ಯಾಚಿಂಗ ಮಾಡ್ಕೊಂಡು ಭಾರಿ ಖುಷಿ ಅನಿಸ್ಬಿಡ್ತದೆ ನನಗೆ. ಇದರೊಳಗಿಂದ ಅರ್ಶಿನ ಮೇಡಮ್ ಅವರು, ಮಹೇಶ್ವರ ಇವರು ಇಬ್ಬರು ಬಂದಿದ್ದಾರೆ ಇವಾಗ, ಇನ್ನೂ ಯಾರು ಬಂದಿದ್ದಾರೋ ನನಗೆ ಗೊತ್ತಿಲ್ಲ. ಇವರಿಬ್ಬರಂತೂ ಬಂದಿದ್ದು ನನಗೆ ಕನ್ಫರ್ಮ್ 110% ಆಗಿದೆ. ನಾನಂತೂ ಬರ್ತೀನಿ, 110% ಬರ್ತಾ ಇದ್ದೀನಿ. ಮೇಡಮ್ ಅವ್ರು ಹೇಳಿಕೊಟ್ಟಿದ್ದ ಜ್ಞಾನದ ಬಗ್ಗೆ ನಾನು ಇಷ್ಟು ಹೇಳಿದ್ದೀನಿ. ಇಷ್ಟೆಲ್ಲ ನನಗೆ ಇನ್ನೂ ಭಾಳ ಅದಾವೆ ಹೇಳ್ಬೇಕಾದ್ರೆ, ಸಾಕು ಇಷ್ಟು. ಯಾಕಂದ್ರೆ ಅಷ್ಟು ಮೇಲೆ ತಿಳ್ಕೊರಿ, ಒಂದು ಮಾತಿನಿಂದ 100 ಮಾತಿನ ಸಮನವಾಗಿ ತಿಳ್ಕೊರಿ ನೀವು ಅದ್ರಾಗ ಏನೇನು ಬರ್ತಾವ ಅಂತ ಹೇಳಿ. ಈಗ ಒಂದು ಹೆಡ್ಲೈನ್ ಬತ್ತ ತಿಳ್ಕೊರಿ ನೀವು, ಟ್ರೈನ್ದ ಟ್ರೈನರ್, ಟ್ರೈನ್ದ ಟ್ರೈನ್ ಒಳಗೆ ಭಾಳ ಅದಾವ ಅದ್ರಾಗೆಲ್ಲ. ಅದಕ್ಕೆ ಇದು ಒಂದೇ ಹೇಳಿನಿ ನಾನು, ಲೈಫ್ ಒಳಗೆ ಚೇಂಜಸ್ಮೆಂಟ್ ಅಂದ್ರೆ ಲೈಫ್ ಒಳಗೆ ಭಾಳ ಚೇಂಜಸ್ಮೆಂಟ್ ಬರ್ತಾವೆ, ಭಾಳ ಬದಲಾವಣೆಗಳು ಕಂಡುಕೊಂಡಿನಿ ನಾನು. ನಾನು ಇಷ್ಟು ದುಃಖಿಯಾಗಿದ್ನಲ್ಲ, ಅಷ್ಟು ದುಃಖದಿಂದ ಇವಾಗ ನಾನು ಭಾಳ ಖುಷಿಯಾಗಿದ್ದೀನಿ. ನನ್ನ ನನ್ನ ಅಣ್ಣನ ಕಳ್ಕೊಂಡೆ, ನನ್ನ ತಾಯಿನ ಕಳ್ಕೊಂಡೆ, ನನ್ನ ಲೈಫ್ ಒಳಗೆ ಏನು ಇಲ್ಲ ಅಂತ ಅನ್ಕೊಂಡೆ ನಾನು ಸುಮ್ಮನಿದ್ದೆ. ಆದರೆ ನಿಮ್ಗೊಂದು ಒಂದು ವಿಡಿಯೋದಾಗಾದ್ರೂ ಹೇಳಿನಿ ನಾನು, ಹೆಂಗೆ ಒಂದು ಒಣಗದಿರುವಂಥ ಮರಕ್ಕೆ ನೀರ ಗೊಬ್ಬರ ಹಾಕಿ ಹೆಂಗೆ ಒಬ್ಬ ರೈತ ಬೆಳೆಸ್ತಾನಲ್ಲ, ಆ ಥರ ನನಗೆ ನನ್ನ ಲೈಫ್ ಒಳಗೆ ನನ್ನ ಗುರುಗಳು ನನಗೆ ಜ್ಞಾನದ ಬೋಧನೆಯನ್ನು ಕೊಟ್ಟು ನನ್ನ ಶ್ರೀದೇವಿ ಮೇಡಮ್ ಅವರು ನನಗೆ ಮ್ಯಾಲೆ ಬಿಸಿದಾರೆ. ಅವರಿಗೆ ನಾನು ಅನಂತ ಕೋಟಿ ದಿನಾ 100 ಸಾರಿ ಧನ್ಯವಾದ ಹೇಳಿದ್ರು ಸಾಲೋದಿಲ್ಲ. ಅವರು ಅವ್ರ ಋಣ ಅಂತ ಈ ಜನ್ಮ ಒಳಗೆ ನಮಗೆ ತೀರ್ಸಕ್ಕಾಗೋದಿಲ್ಲ ಅಂತ ನನಗೆ ಅನಿಸ್ತದೆ.